ಇವರು ಆ ಥರ ಚಿಕ್ಕ ಹೋಟ್ಲಾದ್ರೆ ದೊಡ್ಡ ಹೋಟ್ಲ ಅದು ಹುಡ್ಕೋದಿಲ್ಲ, ಹೋಟ್ಲ ಕಾಫಿ ಬೇಕು ಅಷ್ಟೇ. ಕೆಲವರೆಲ್ಲ ಹೋಗಲ್ಲ, ಇವರು ಆ ಥರ ಎಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಅಲ್ಲೇನೋ ರಸ್ತೆಯಲ್ಲಿ ನೋಡ್ಕೊಂಬ ಏನೋ ತೊಗೊಂಬರ ಅಂತಾರೆ. ಅದಕ್ಕೆ ನಾವು 30 ವರ್ಷ ಇರೋದು ಅವ್ರ ಹತ್ರ, ಇಲ್ಲಾಂದ್ರೆ ಅವ್ರ ಹತ್ರ ಇರೋಕ್ಕಾಗ್ತಾರೆ. ಅಂಕೋಲಾಯಿಂದ ಸಿರ್ಸಿಗೆ ಇದು ಬರಬೇಕು ನಾವು, ಶಿವಮೊಗ್ಗ ಬರಬೇಕು. ಮದುವೆ ಇತ್ತು ಶಿವಮೊಗ್ಗ, ಅದು ಅಂಕೋಲ ಶೂಟಿಂಗ್ ಮುಗಿಸ್ಕೊಂಡು 4:30ಗೆ ಬಿಟ್ಟೆ. ಬರ್ತಾರೆ ಒಂದು ವಿಲೇಜು, ಇವು ಸ್ವಲ್ಪ ಟೀ ಕಾಫಿ, ಇಲ್ಲೊಂದು ಗುಡ್ಸ್ಲು ಥರ ಚಿಕ್ಕ ಪೆಟ್ಟಿ ಅಂಗಡಿ ಥರ ಇತ್ತು. ಆ ದೊಡ್ಡ ಹೋಟ್ಲುಗಳು ಎಲ್ಲ ಸಾಮಾನ್ಯ ಇವು ದೊಡ್ಡ ಹೋಟ್ಲು ಅಂತೂ ಹುಡುಕಲ್ಲ, ಯಾವ್ದು ಇಲ್ಲಿ ಸಿಗುತ್ತೆ ಅಲ್ಲಿ ಇಸ್ಕೊಳ್ತಾರೆ, ನಾವು ಇಸ್ಕೊತೀವಿ. ಅಲ್ಲಿ ಹೋದ್ವಿ, ಅಲ್ಲಿ ನಾನು ಕ್ಲಾಸಲ್ಲಿ, ಅಲ್ಲಿ ಒಂದು ಪೋಸ್ಟು ಶಿವರಾಜ್ ಕುಮಾರ್ದು ಒಂದು ಪೋಸ್ಟ್ ಹಾಕಿದ್ದ, ಅಂದರೆ ಪೇಪರ್ ಕಟ್ಟಿಂಗ್ ಅವನು ಗುಡ್ಸ್ಲಲ್ಲಿ. ಸರಿ, ಇವ್ರು ಕತ್ಲು ಸ್ವಲ್ಪ, ಅದು ಲೈಟ್ ಬೆಳಕಿಲ್ಲ ಕತ್ಲು ಸ್ವಲ್ಪ. ಇವರು ಬೋಂಡ ವಾಸನೆ ಹೊಡಿತಾ ಇತ್ತು, ಇವರು ಕಾರಿಂದ ಇಳಿದು ಅಲ್ಲಿ ಕುತ್ಕೊಂಡ್ರು. ಅವನು ಬೋಂಡ ಆಗ್ತಿದ್ದ, ಕಾಫಿ ಜಲ್ಲಿ ಮಾಡಪ್ಪ ಅಂದೆ. ಅವನು ಹಿಂಗೆ ಮಕ ನೋಡೋನು ಅಣ್ಣನ್ನ, ಅಲ್ಲಿ ಪೋಸ್ಟ್ ನೋಡೋನು, ಅಂದರೆ ಇವರ ಅವರ ಅವ್ರ ಅವನ ಕನಸು, ಇವ್ರು ಇಲ್ಲಿ ಯಾಕೆ ಬರ್ತಾರೆ ಅಂತ ನನಗೆ ಗೊತ್ತಾಯ್ತು. ಇವ್ರನ್ನೇ ನೋಡ್ತಾರದಂತೆ. ಸರಿ, ಬೋಂಡಲ್ಲಿ ಹಾಕ್ತಾ ಕಾಫಿ ಕೊಟ್ಟ, ತಿರ್ಗಾ ಇವ್ರನ್ನೇ ನೋಡೋನು. ಇವರು ಬೋಂಡ ತಿಂದರು. ಆಯ್ತು, ಏನಪ್ಪ ನೋಡ್ತಾ ಇದೆ ಅಂತ. ಇಲ್ಲ ಏನಿಲ್ಲ ಸರ್ ಅಣ್ಣ, ಏನಿಲ್ಲ ಅಂದೆ. ಶಿವರಾಜ್ ಕುಮಾರ್ ಥರನೇ ಕಾಣ್ತಾ ಇದ್ದಾರೆ, ಅವ್ರು ಯಾಕೆ ಇಲ್ಲಕ್ಕೆ ಬರ್ತಾರೆ ಅಂತೇಳಿ. ನಾನೇನು ಮಾತಿಲ್ಲ, ಸುಮ್ಮನೆ ಕಾರಲ್ಲೆಲ್ಲ ಆದಮೇಲೆ ಹೋದ್ಮಾಗಲೇ ಅವ್ರು ಶಿವರಾಜ್ ಕುಮಾರ್ ಕಂಡ್ರೆ ಅಂದೆ. ಅಯ್ಯೋ ಅಯ್ಯೋ, ಅವಾಗ ಅದು ಲೈಟ್ ಬೆಳಕಿಲ್ಲ, ವಿಲೇಜಲ್ಲಿ ನಿಲ್ಲಿಸಿದೆ. ಅವನದು ಬೆಳಕು ಸ್ವಲ್ಪ ಕಮ್ಮಿ ಆಯ್ತು ಅವತ್ತು, ಏನಂತಲೇ ಗೊತ್ತಿಲ್ಲ, ಆಫ್ ಕರೆಂಟು ಅಂದ್ಕೊತೀನಿ. ಅದು ಅವ್ನು ಖುಷಿಯಾಗ್ಬಿಟ್ಟ, ಇಂಥ ಜಾಗದಲ್ಲಿ ಬಂದು ಕಾಫಿ ಕೊಡ್ತಾರೆ ಇವರು, ಇಂಥ ದೊಡ್ಡ ವ್ಯಕ್ತಿ, ನಮ್ಮ ಹೋಟ್ಲಿಗೆ ಬಂದು ನಮ್ಮ ಪುಣ್ಯ. ಅವೆಲ್ಲ ಮೊಬೈಲ್ ಇವೆಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ, ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ಕರೆಸಿ ತೋರಿಸೋ ಶಿವರಾಜ್ ಕುಮಾರ್ ಬಂದಿದ್ದಾರೆ ಅಂತ. ಇವರು ಆ ಥರ ಚಿಕ್ಕ ಹೋಟ್ಲಾದ್ರೆ ದೊಡ್ಡ ಹೋಟ್ಲಾದ್ರೂ ಹುಡ್ಕೋದಿಲ್ಲ, ಹೋಟ್ಲ ಕಾಫಿ ಬೇಕು ಅಷ್ಟೇ. ಕೆಲವರೆಲ್ಲ ಹೋಗಲ್ಲ, ಇವರು ಆ ಥರ ಎಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಅಲ್ಲೇನೋ ರಸ್ತೆಯಲ್ಲಿ ನೋಡ್ಕೊಂಬ ಏನೋ ತೊಗೊಂಬರ ಅಂತಾರೆ. ಅದಕ್ಕೆ ನಾವು 30 ವರ್ಷ ಇರೋದು ಅವ್ರ ಹತ್ರ, ಇಲ್ಲಾಂದ್ರೆ ಅವ್ರ ಹತ್ರ ನಾವು ಇರೋಕ್ಕಾಗ್ತಲ್ಲ. ಈ ದೊಡ್ಡ ಜರ್ನಿ ಅಲ್ಲ ಕಾರ್ ಅವ್ರ ಜೊತೆ, ಯಾವಾಗಲಾದರೂ ಟಚ್ಅಪ್ಸ್ ಬೇರೆ ಬೇರೆ ಕರೆಕ್ಷನ್ ಟಚ್ ಮಾಡಿ? ಇವತ್ತು ದೇವ್ರ ದಯದಿಂದ ಅದೇ ನನ್ನ ಕಾಪಾಡಿರೋದು. ಒಂದು ಸೈಕಲ್ ಕೂಡ 30 ವರ್ಷದಲ್ಲಿ ಒಂದು ಇಲ್ಲ, ಇವತ್ತರೆಗೂ ಒಂದಿಲ್ಲ, ಮುಂದಕ್ಕೂ ಇರೋದಿಲ್ಲ. ಅಷ್ಟು ಕೇರ್ಫುಲ್ ಆಗಿರ್ತೀರಾ? ನಾನು ಎಲ್ಲಿ ಫಾಸ್ಟಾಗಿ ಹೋಗ್ಬೇಕು ಅಲ್ಲಿ ಫಾಸ್ಟಾಗಿ ಹೋಗ್ತೀನಿ, ಎಲ್ಲಿ ಸ್ಲೋ ಹೋಗ್ಬೇಕು ಸ್ಲೋ ಹೋಗ್ತೀನಿ. ಎಲ್ಲ ಕಡೆ ಫಾಸ್ಟಾಗಿ ಹೋಗೋದಕ್ಕೆ ಡ್ರೈವಿಂಗ್ ವ್ಯಾಲಿನೇ ಇರೋದಿಲ್ಲ. ಇವ್ರಿಗೆ ಮೋಸ್ಟ್ಲಿ ಯಾವ್ದು ಇಂಟ್ರೆಸ್ಟ್ ಜಾಸ್ತಿ? ಜಾಸ್ತಿ ಜರ್ನಿ ಅಷ್ಟೇ ಪಡ್ತಾರೆ. ಹೌದಾ? ಜರ್ನಿ ಎಂಜಾಯ್ ಮಾಡ್ತಾರೆ. ಮೊನ್ನೆ ತಮಿಳ್ನಾಡಿಗೆ ಹೋಗಿದ್ವಿ ಶೂಟಿಂಗ್, ಟ್ರೈನಲ್ಲಿ ಹೋದ್ವಿ, ಒಂದು 10 ಜನ ಒಂದು 25 ಜನ ಊಟ ತೊಗೊಂಡೋಗ್ತೀವಿ. ಟಿ ಟಿ ಗಿ ಟಿಯಲ್ಲಿ ಕೂತಿರೋ ಎಲ್ರಿಗೂ ಊಟ. ಹೌದಾ? ನಮ್ಮ ಮೇಡಮ್ ಅಷ್ಟು ಜನಕ್ಕೆ ಕೊಟ್ಟಿರ್ತಾರೆ. ಅಂದರೆ ಊಟ ನೀವೇ ತೊಗೊಂಡೋಗ್ಬಿಟ್ಟು? ನಾವೇ ತೊಗೊಂಡೋಗ್ತೀವಿ ಮನೆಯಿಂದ, ನಮ್ಮ ಮೇಡಮ್ಮೇ ಮಾಡ್ತಾರೆ. ಒಂದು 10 ಜನ ಒಂದು 25 ಜನಕ್ಕೆ ಊಟ ಇರುತ್ತೆ. ಅವರು ಪ್ರೊಡ್ಯೂಸರ್ ಪಾಪ ಫ್ಲೈಟಲ್ಲೇ ಬಂದಿದ್ದೆ. ಇವ್ರು ಅವ್ರು ಹೇಳ್ತಾರೆ, ಏನಪ್ಪ ಅಣ್ಣ ಇಷ್ಟು ದೊಡ್ಡ ಲೆವೆಲಾಗಿ ಈ ಟ್ರೈನಲ್ಲಿ ಬರ್ತಾರಲ್ಲ ಇವರು. ಇವ್ರ ಮ್ಯಾನೇಜರ್ಸ್ ಎಲ್ಲ ಅದೇ ಸ್ಲೀಪರೇ, ಒಂದು ಬಗೆ ಬರ್ತಲ್ಲ 4 ಸೀಟು. ಅದು ಅಂದರೆ ಅಲ್ಲೆಲ್ಲ ಊಟ ಹಾಕ್ಬಿಟ್ರಿ ಟಿ ಟಿವ್ರಿಗೆಲ್ಲ, ಎಲ್ಲರಿಗೂ ಕಲಿಸಿ ಯಾರಿಸಿ ಬರ್ತಾರೆ ಎಲ್ಲ. ಜಾಸ್ತಿ ಜನಕ್ಕೆ ಕೊಡ್ತಾರೆ ಮೇಡಮ್ ಯಾವತ್ತೂ. ಏನು ಎಲ್ಲ ಒಂದೊಂದು ಐಟಮ್ ಇಲ್ಲ, 5-6 ಐಟಮ್ ಇರುತ್ತೆ. ನಾವು ಹೋದೊಂದು 5-6 ಜನ ಜಾಸ್ತಿನೇ ಇರುತ್ತೆ. ನಮ್ಮ ಮೇಡಮ್ಮು ಊಟದ ವಿಷಯದಲ್ಲೆಲ್ಲ ಎತ್ತಿದ ಕೈ, 5 ಜನ ಇರೋ 15 ಜನಕ್ಕೆ ಅವ್ರು ಕೊಡೋದು, ಸ್ಯಾಲ್ಟೈಸ್ ಹಾಕ್ಬಿಡ್ದು ಅದಕ್ಕೆ. ಹೋಟ್ಲಲ್ಲಿ ಊಟ ತರಿಸ್ತಾರೆ, ಒಂದು 10 ಜನ ಇರ್ತೀವಿ, ಒಂದು 10 ಜನ ದಾಸಿಗೆ ಹೇಳಿರ್ತಾರೆ, ಬೇರೆ ಯಾರು 4 ಜನ ಬರ್ತಾರೆ ಸಡನ್ನಾಗಿ, ಸಲ್ಟೇಜ್ ಹಾಕ್ಬಾರ್ದಲ್ಲ. ನಾವು ತಿಂತಾ ಇದ್ದಾಗ ಬೇರೆಯವ್ರು ಬರ್ತಾರೆ, ಯಾವಾಗಲೂ ಜಾಸ್ತಿನೇ ಹೇಳೋದು ಅವರು ಆ ಥರ ಇದು.
ಅವರದ್ದು ಹುಟ್ಟೋದು ವಿಷಯದಲ್ಲಿ ನೋಡ್ಕೊಳ್ಳೋ ವಿಷಯದಲ್ಲಿ ಇಲ್ಲ ನಾವು ಇಷ್ಟು ವರ್ಷ ಇರೋಕ್ಕಾಗಲ್ಲ ಸರ್ ಅಲ್ವಾ ನಾವು ಯಾವಾಗಲೂ ಬಿಟ್ಟು ಓಡಾಡ್ಬಿಡ್ತಿದ್ವಿ ಅವ್ರು ಅಷ್ಟು ಚೆನ್ನಾಗಿ ಇವತ್ತೂ ನಾವು ಇಲ್ಲಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಗೆ ಅಲ್ಲಿಗೆ 15-18 ಕಿಲೋಮೀಟರ್ ಬೆಳಿ 6 ಗಂಟೆ 7 ಗಂಟೆ ಟೈಮಿಂಗ್ ಇರೋದಿಲ್ಲ ಶೂಟಿಂಗ್ ಟೈಮ್ಗಳು ಹೋಗ್ತೀವಿ ಏನಕ್ಕೆ ಹೋಗ್ತೀವಿ ವಿಶ್ವಾಸ ಪ್ರೀತಿ ಅವ್ರು ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ನಮಗೆ ಅದು ಎಲ್ಲ ಮರೆತು ಬಿಡ್ತೀವಿ ಅದು ಮೇನ್